ಪ್ರಯಾಣಿಕರೇ ಗಮನಿಸಿ, ಮುಂದಿನ ನಿಲ್ದಾಣ ಬೆಂಗಳೂರು ಮಹಾನಗರ. ಸ್ಪಷ್ಟ ಧ್ವನಿಯ ಮೂಲಕ ಭಾಷಾ ಸ್ಪಷ್ಟತೆಯಿಂದಲೇ ಕನ್ನಡ ಪದಗಳನ್ನು ಮಧುರಗೊಳಿಸಿದ ಬೆರುಗುಗಣ್ಣಿನ ಕೃಷ್ಣವರ್ಣದ ಚಲುವೆ ಅಪರ್ಣ. ಮಾನವರಿಲ್ಲದ ದೇವಲೋಕದ ನಿಲ್ದಾಣಕ್ಕೆ ಪ್ರಯಾಣಿಸಿದ್ದು ವಾರವೇ ಕಳೆದು ಹೋಯಿತು. ಛೇ, ದೇವರು ಅಷ್ಟು ಬೇಗನೆ ಕರೆದುಕೊಳ್ಳುವ ಅವಸರ ಏಕೆ ಮಾಡಿದನು ಎನ್ನುವ ಜಿಜ್ಞಾಸೆಯೊಂದಿಗೆ ಕಂಬನಿ ಸುರಿಸಿದ ಅಭಿಮಾನಿಗಳ ಸಂಖ್ಯೆ ಅಪಾರ. ಇವರು ನಟಿಸಿರುವ ಚಿತ್ರಗಳ ಸಂಖ್ಯೆ ಕೇವಲ 11. ಅದು ವಿರಾಳ ಎನ್ನಿಸಿದ್ರೂ ಕೂಡ ಜನ ಗುರುತಿಸಿದ್ದು ಮಾತ್ರ ಅವರ ಧ್ವನಿಯನ್ನ. ಬೈಯಪ್ಪನಹಳ್ಳಿ ನಿಲ್ದಾಣದ ಕಡೆಗೆ ಹೊರಟಿರುವ ರೈಲು 1 ಪ್ಲಾಟ್ಫಾರ್ಮ್ ಅನ್ನು ಪ್ರವೇಶಿಸಲಿದೆ. ಅಟೆನ್ಷನ್ ಪ್ಲೀಸ್, ದಿ ಟ್ರೈನ್ ಟು ಬೈಯಪ್ಪನಹಳ್ಳಿ ಇಸ್ ಗೋಯಿಂಗ್ ಟು ಎಂಟರ್ ಪ್ಲಾಟ್ಫಾರ್ಮ್ ನಂಬರ್ 1. ಪುಟ್ಟಣ್ಣ ಕಣಗಾಲ್ ಅವರ ಶೋಧನೆಯಲ್ಲಿ ಈ ಪ್ರತಿಭೆ ಅಂದು ಸ್ಯಾಂಡಲ್ವುಡ್ ನಲ್ಲಿ ಪುಷ್ಪವಾಗಿ ಅರಳಿತು. ಮಸಣದ ಹೂವು ಪಾರ್ವತಿಯಾಗಿ ಚಿತ್ರರಂಗ ಪ್ರವೇಶ. ನಿರೂಪಣೆಗೆ ಒಂದು ಹೊಸಗತ್ತು ನೀಡುತ್ತಿದ್ದ ಅಪರ್ಣ ನಿರೂಪಣೆ ಟ್ರೆಂಡ್ ಅನ್ನ ಬದಲಿಸಿ ಮಾತು ನಿರೂಪಣೆ ಧ್ವನಿಯ ಮೂಲಕ ಸಭಾ ಕಾರ್ಯಕ್ರಮಕ್ಕೆ ಒಂದು ವ್ಯಕ್ತಿತ್ವವನ್ನ ರೂಪಿಸಿದ ಕಲಾವಿದ. ಧ್ವನಿಗೆ ತಕ್ಕಂತೆ ಹಾವ ಭಾವ ಬದಲಿಸುವ ಸಹಜಾಭಿನಯದ ಅಪರ್ಣ ಅವರು ನಟಿಸಿದ ಚಿತ್ರಗಳಲ್ಲಿ ಅಭಿಮಾನಿಗಳು ಕಣ್ಣೀರು ಹಾಕುವಂತೆ ಮಾಡಿದ್ರೆ ಒನ್ ಅಂಡ್ ಓನ್ಲಿ ವರುವಾಗಿ ಮಜಾ ಟಾಕೀಸ್ ನಲ್ಲಿ ನಗೆ ಕಡಲಿನಲ್ಲಿ ನಗಿಸಿ ಕಾಮಿಡಿ ನಟಿಯಾದ್ರು. ಹಾಗೆ ಹೆಚ್ಚಿನ ವೇದಿಕೆಗಳಲ್ಲಿ ನಿರೂಪಣೆ ಮಾಡ್ತಾ ಯಾವುದೇ ಗೀತೆ ಇರಲಿ ವಿಷಯವಿರಲಿ ಅದರ ಇತಿಹಾಸವನ್ನ ಹೇಳುವ ವಿಶ್ವಕೋಶ ಅಂತ ಅನ್ನಿಸಿಕೊಂಡ್ರು. ಅಕ್ಟೋಬರ್ 16, 1966 ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಪಂಚನಹಳ್ಳಿಯಲ್ಲಿ KS ನಾರಾಯಣ ಸ್ವಾಮಿ ಮತ್ತು ಪದ್ಮಾವತಿ ದಂಪತಿಗಳ ಸುಪುತ್ರಿಯಾಗಿ ಜನಿಸಿದ್ರು. ಇವರ ತಂದೆ ಸಿನಿಮಾ ಪುರವಣಿಯ ಲೇಖಕರು. ಹಾಗಾಗಿ ಇವರ ಮೈ ಮನವೆಲ್ಲ ಅಚ್ಚ ಕನ್ನಡ ತುಂಬಿರುವುದಂತೂ ಸತ್ಯ. ಹುಟ್ಟಿದ್ದು ಹಳ್ಳಿಯಲ್ಲಿ, ಆದರೆ ಬಾಲ್ಯದ ದಿನಗಳನ್ನ ಕಳೆದದ್ದು ಸಿಲಿಕಾನ್ ಸಿಟಿಯಲ್ಲಿ. ಶಾಲಾ ಕಾಲೇಜು ದಿನಗಳನ್ನ ಬೆಂಗಳೂರಿನಲ್ಲಿ ಕಳೆದು ದೂರದರ್ಶನದಲ್ಲಿ ವಾರ್ತಾ ವಾಚಕಿಯಾಗಿ, ನಿರೂಪಕಿಯಾಗಿ, ಆಕಾಶವಾಣಿಯಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ರೇಡಿಯೋ ಜಾಕಿಯಾಗಿ ಸತತ 8 ಕಾಲ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ದಾಖಲೆ ನಿರ್ಮಿಸಿದ ಇವರ ವೈಯಕ್ತಿಕ ಜೀವನದಲ್ಲಿ ಇಬ್ಬರ ಪ್ರವೇಶ. ಭಾರತೀಯ ಮೂಲದ ವಿದೇಶದಲ್ಲಿರುವ ಹುಡುಗನನ್ನ ಮದುವೆಯಾಗಿ ಸಂಸಾರ ಮಾಡಿದ್ದು ಕೇವಲ 2 ನಂತರ ಬಾಳ ಜೀವನದಲ್ಲಿ ಪ್ರವೇಶ ಮಾಡಿದ್ದು ವಾಸ್ತುಶಿಲ್ಪಿ ಲೇಖಕ ನಾಗರಾಜ್ ಹೂವಸ್ತಾರೆ. ಅದಾಗಲೇ ಇವರಿಗೆ 39 ಮಕ್ಕಳಾಗುವ ವಯಸ್ಸು ಕೂಡ ಮೀರಿತು ಅನ್ನುವ ಕೊರಗು ಅಪರ್ಣರ ಮನಸ್ಸಿನಲ್ಲಿತ್ತು. ಚಿತ್ರಗಳಲ್ಲಿ ಅವಕಾಶ ಸಿಗದಿದ್ದಾಗ TN ಸೀತಾರಾಮ್ ಅವರ ಮುಕ್ತ ಧಾರಾವಾಹಿಯ ಮೂಲಕ ಅವಕಾಶ ಪಡೆದ್ರು. ವೈಶಾಲಿ ಕಾಸರವಳ್ಳಿಯವರ ಮೂಡಲ ಮನೆಯಲ್ಲಿ ಬೆಳಗಿದ್ರು. ಬಿಗ್ ಬಾಸ್ ನಲ್ಲಿ ಕಾಣಿಸಿಕೊಂಡ ಅಪರ್ಣರ ಜೀವನದ ಕೊನೆಯ ಬದುಕು ಪತಿಯ ಆರೈಕೆಯಲ್ಲಿ ಮನೆಯಲ್ಲಿ ಕಳೆದು ಜೀವನದ ಅಂತಿಮ ಪ್ರಯಾಣ ಮಾಡಿದ್ದು ಕೊನೆಯ ನಿಲ್ದಾಣಕ್ಕೆ. ವಿಮಾನ, ಬಸ್ಸು ನಿಲ್ದಾಣ, ದೂರವಾಣಿ ಹಾಗೂ ಮೆಟ್ರೋ ರೈಲಿಗೆ ಹತ್ತುವ ಮತ್ತು ಇಳಿಯುವ ಮಾರ್ಗ ಸೂಚನೆ ನೀಡುತ್ತಿದ್ದ ಆ ಧ್ವನಿ ಕೋಟ್ಯಾಂತರ ಕನ್ನಡಿಗರನ್ನ ಆವರಿಸಿದ್ದಂತೂ ಸತ್ಯ. ಈ ರೈಲಿನ ಪ್ರಯಾಣ ಇಲ್ಲಿಗೆ ಕೊನೆಗೊಳ್ಳುತ್ತದೆ. ಹಾಗಾಗಿ ನೀವು ಮುಂದಿನ ನಿಲ್ದಾಣಕ್ಕೆ ಇನ್ನೊಂದು ರೈಲನ್ನ ಆಶ್ರಯಿಸಬೇಕಾಗ್ತದೆ ಅನ್ನುವ ಇವರ ವಾಕ್ಯ ಘೋಷಣೆ ಇವರ ಜೀವನಕ್ಕೆ ಅನ್ವಯಿಸಲಿಲ್ಲ ಎಂಬುದೇ ವಿಧಿಯಾಟ.